ಸಂಭ್ರಮದಿಂದ ಮುಕ್ತಾಯಗೊಂಡ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ರ್ಯಾಲಿ ಆಯೋಜಿಸಿದ್ರು. ಅಂಕೋಲದಲ್ಲಿ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಮುಕ್ತಾಯಗೊಳಿಸಲಾಯಿತು. ಗ್ರಾಮದ ಮುಖ್ಯ ರಸ್ತೆಯಿಂದ ಶಾಲಾ ವಿದ್ಯಾರ್ಥಿಗಳು, ಗ್ರಾಮದ ಪ್ರಮುಖ ನಾಗರಿಕರು, ಶಿಕ್ಷಕರು, ಗ್ರಾಮ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ರಾಜ್ಯೋತ್ಸವ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಮುಕ್ತಾಯಗೊಳಿಸಲಾಯಿತು. ಆರಂಭದಲ್ಲಿ ಗಣೇಶ ಮಂದಿರ 1ನೇ ಬಸ್ ನಿಲ್ದಾಣ ಚೌಕದಲ್ಲಿ ಭುವನೇಶ್ವರಿ ಮಾತೆಯ ಮೂರ್ತಿಗೆ ಗಣ್ಯರಿಂದ ಪೂಜೆ ಸಲ್ಲಿಸಲಾಯಿತು. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾಳಪ್ಪ ಹಡಕರ ಶಿಳ್ಳೆ ಎತ್ತಿದ್ರು. ಇದಾದ ನಂತರ 4 ಶಾಲೆಗಳ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ವೇಷಭೂಷಣಗಳನ್ನು ಧರಿಸಿ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಡೋಲ್ ಲೆಝಿಂ ಬಾರಿಸಿದ ಕರ್ನಾಟಕ ಮಾತೆಯ ವಿಜಯೋತ್ಸವಕ್ಕೆ ಚಾಲನೆ ನೀಡಿದರು. ಅಂತಹ ವಿಧಾನವನ್ನು ಪ್ರಕಟಿಸುವ ರ್ಯಾಲಿಯನ್ನು ನಡೆಸಲಾಯಿತು. ಈ ರ್ಯಾಲಿಯು ಧ್ವಜ ಚೌಕವನ್ನು ತಲುಪಿದ ನಂತರ ಉಪಸ್ಥಿತರಿದ್ದ ಗಣ್ಯರಿಂದ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯೋತ್ಸವದ ಸಮಾರೋಪದಲ್ಲಿ ವಿದ್ಯಾರ್ಥಿಗಳಿಂದ ನಾಡಗೀತೆ ರಾಷ್ಟ್ರಗೀತೆ ಹಾಡಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯೋತ್ಸವ ದಿನದ ಬಗ್ಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯುವರಾಜ್ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಉಪಾಧ್ಯಕ್ಷ ಶಾರದಾ ಕೋಳಿ, ಇಂದ್ರಜಿತ್ ಸುಲಂಕುರೆ, ಪೋಪಟ್ ಭಟ್ಟರ್, ಶ್ರೀಕಾಂತ್ ಕೋಳಿ, ಪ್ರದೀಪ್ ಪಾಟೀಲ್, ರಾಮಪನ್ನೆ, ದೀಪಕ್ ಕೋಳಿ, ವಿಶ್ವಾಸ್ ಕುಮಾರ್, ಮಹಾದೇವ ವಾಡ್ಕರ್, ಬಾಳುಗಸ್ತೆ ಜಗದೀಶ್ ಸಾಬಳೆ, ಸುರೇಶ್ ಮೋಹಿತೆ, ರಾಜು ರಾಜಾಪುರೆ, ಅನಿಲ್ ಪಾಟೀಲ್, ಚಂದ್ರಕಾಂತ ಮುದಾಳೆ, ಅಜ್ಜಿಯಂದಿರು ಮತ್ತು ಮಾಜಿ ಸದಸ್ಯರು, ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು, ಅಂಗನವಾಡಿ ಸಿಬ್ಬಂದಿ ಉಪಸ್ಥಿತರಿದ್ದರು.